ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪಟ್ಟಣದ ತಾಲೂಕು ಒಕ್ಕೂಲತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ಆಶ್ರಯದಲ್ಲಿ 2020-21 ಸಾಲಿನ ಬೆಂಬಲ ಬೆಲೆ ತೊಗರಿ ಕೇಂದ್ರವನ್ನು ಇಂಡಿ ನಗರದಲ್ಲಿ ಸಂಘದ ಅಧ್ಯಕ್ಷ ಭೀಮರಾಯ ಗುಡ್ಡದ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಹೆಸರು ನೋಂದಾವಣಿ ಮಾಡಿದ ತಾಲೂಕಿನ ರೈತರು ಸರ್ಕಾರದ ಸೌಲಭ್ಯವನ್ನು ಪಡೆಯಬೇಕು. ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ತೊಗರಿ ಖರೀದಿ ಮಾಡುತ್ತಿದೆ. ಅದರಂತೆ ರೈತರು ಈಗಾಗಲೇ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಡಿಯಲ್ಲೂ ಪಟ್ಟಣದ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ಅಡಿಯಲ್ಲೂ ಹೆಸರು ನೋಂದಣಿ ಮಾಡಿದ್ದಾರೆ. ಆದ್ದರಿಂದ ರೈತರು ತೊಗರಿ ಕೇಂದ್ರ ಪ್ರಾರಂಭವಾಗಿದ್ದರೂ ಸರ್ಕಾರದ ಸೌಲಭ್ಯ ಪಡೆಯಬೇಕು ಎಂದು ತಿಳಿಸಿದರು. ಏನು ಮಾರಾಟ ಸಹಕಾರಿ ಸಂಘದೂ ಕೂಡ ನಾವು ಇವತ್ತು ತೊಗರಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ. ತಾಲೂಕಿನ ಎಲ್ಲ ರೈತರು ನಮ್ಮಲ್ಲಿ ನೋಂದಣಿ ಆದಂಥ ರೈತರನ್ನ ಎಲ್ಲರೂ ಇವತ್ತು ನಾವು ಅವ್ರಿಗೆ ಸಂದೇಶ ಕೊಟ್ಟು ತೊಗರಿಯನ್ನು ತುಂಬಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇವತ್ತಿನ ದಿವಸ ನಮ್ಮದೆಲ್ಲ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಸಿಬ್ಬಂದಿವರೆಗೂ ಕೂಡಿ ಮತ್ತು ರೈತರು ಕೂಡಿ ಇವತ್ತು ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ.